ಇದು ನನ್ನ ಮೊದಲನೇ ಸಿನಿಮಾ, ಲೀಡ್ ನೆಗೆಟಿವ್ ಶೇಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗೊತ್ತಿಲ್ಲ ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತ, ಫುಲ್ ನರ್ವಸ್ ಆಗಿದ್ದೀನಿ. ಇದು ನನಗೆ ಸಿಕ್ಕಿದ್ದೇ ಒಂಥರ ವಿಚಿತ್ರ ಅಂತ ಹೇಳ್ಬೋದು. ಹೆಂಗೆ ಅಂದರೆ ನನ್ನ ಫ್ರೆಂಡ್ ಸೂರಜು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿದ್ದ, ನಾನು ಸೀರಿಯಲ್ ಎಲ್ಲ ವರ್ಕ್ ಮಾಡ್ತಿದ್ದೆ. ಅವ್ನು ನಂಗೆ ಸಜೆಸ್ಟ್ ಮಾಡಿದ್ದು, ನಾನು ಹೋಗಿ ಆಡಿಷನ್ ಎಲ್ಲ ಕೊಟ್ಟು ಬಂದಿದ್ದು. ಸೊ ಈಗ ನಡೀತು, ನಮ್ಮದು ಒಂಥರ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಆಗ್ಬಿಟ್ಟಿದೆ. 4 ವರ್ಷ ಶೂಟ್ ಮಾಡಿದ್ವಿ, ಎಲ್ಲರೂ ಕೇಳ್ತಿದ್ರು ಯಾಕೆ 1 ವರ್ಷ ಶೂಟ್ ಮಾಡ್ತಿದ್ರಿ ಅಂತ. ನಾನು ಮನೆ ಕಟ್ಟಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾವು ಅರಮನೆ ಕಟ್ತಾ ಇದ್ದೀವಿ ಅಂತ ಅಂದಿದ್ದೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯಿತು ಅಷ್ಟೇ, ಇನ್ನೇನಿಲ್ಲ. ಇನ್ನೊಂದು ಇನ್ನೇನು ಹೇಳಬೇಕು, ಶೂಟಿಂಗ್ ಚೆನ್ನಾಗಿತ್ತು. ಡೈರೆಕ್ಟ್ರು ಯಾವುದಕ್ಕೂ ಏನು ಕಮ್ಮಿ ಮಾಡಿರಲಿಲ್ಲ ಅಷ್ಟೇ. ವಿಲನ್ ಲುಕ್ಕಲ್ಲೇ ಸಹಿಸ್ತೀರ ನೀವು, ಮಾತಾಡೋದು ಕಡಿಮೆ ಅಂತ ಗೊತ್ತಾಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂಕುಶ್, ವಿ ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ, ಆ್ಯಂಡ್ ಗೌತಮ್ ಸರ್ಗೆ ಥ್ಯಾಂಕ್ ಯು, ಸಂತೋಷ್ ಮನೆಗೆ ಸರ್ ಥ್ಯಾಂಕ್ ಯು, ಆಮೇಲೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಆಡಿಯೋ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಕೆ ಆರ್ ಜಿ ಕನೆಕ್ಟ್ ಸ್ಟುಡಿಯೋಸಾಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಧ್ಯಮ ಮಿತ್ರರಿಗೆ, ನಾನು ನಿಮ್ಮವನೇ, ನಾನು ಮೀಡಿಯಲ್ಲಿ ವರ್ಕ್ ಮಾಡ್ತಿದ್ದೆ ಆ್ಯಸ್ ಎ ಎಡಿಟರ್. ಥ್ಯಾಂಕ್ ಯು.